भारतीय परंपरेयिंद बळुवळियागि बंद योगदिंद आरोग्य प्राणायामदिंद आयुष्य वृद्धि साध्य परमार्थिक साधने योगपूरक एंदु कदरी क्षेत्रद प्रधान अर्चकरद श्रीकृष्ण अडिगरु हेळिदरु। ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ಯೋಗಗುರು ಡಾಕ್ಟರ್ ಎಂ ಜಗದೀಶ್ ಶೆಟ್ಟಿ ವಿಜಯಪುರ ಯೋಗ ಮತ್ತು ಸಸ್ತಂಗ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆಗೊಳಿಸಿ ಮಾತನಾಡುತ್ತಾ ಪ್ರಾಚೀನ ಭಾರತೀಯ ಸಂಸ್ಕಾರ ಸಂಸ್ಕೃತಿಗಳಿಂದ ಬಳುವಳಿಯಾಗಿ ಬಂದ ಆಚಾರ ವಿಚಾರಗಳು ವೈಜ್ಞಾನಿಕವಾಗಿ ಇರುವ ಬಗ್ಗೆ ಸಾಬೀತಾಗಿದೆ। ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಮುಂದಿನ ಪೀಳಿಗೆಗೆ ತಿಳಿಸುವ ಅಗತ್ಯವಿದೆ। ಯೋಗ ಸಸ್ತಂಗ ತೀರ್ಥಸ್ಥಾನದ ಮಹತ್ವವನ್ನು ತಿಳಿಸಿ ಯೋಗ ಗುರುಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ಇಂತಹ ಕಾರ್ಯಕ್ರಮ ಪುಣ್ಯ ಪ್ರಾಪ್ತಿಗೆ ಪೂರಕ ಎಂದು ಹೇಳಿದರು। ಯೋಗ ಇನಿಕೋಡೆದ ವಿಷಯ ಸಾವಿರಾರು ತುಂಬು ವರ್ಷದ ತುಂಬು ಇತ್ತಿನಂಚಿನ ವಿಚಾರ ದೇಹದಂಡನೆ ಬಂದಿರಂಚಿನ ವಿಚಾರವನ್ನು ಪಗ ಈ ಯೋಗದ ಮೂಲ ಉದ್ದೇಶ ದೇಹದಂಡನೆ ಬಂದಿರಂಚಿನ ವಿಚಾರ ನಮ್ಮ ಸೃಷ್ಟಿಕರ್ತ ಏನಂಚಿನ ಬ್ರಹ್ಮದೇವರು ಪ್ರತಿಯೊಂದು ವ್ಯಕ್ತಿಗಳ ಈ ಉಸಿರಾಟ ಅಂದು ಕೊಡುತ್ತೆ ಪಗ ಉಚ್ಛ್ವಾಸ ಪಗ ನಿಶ್ವಾಸ ಬಂದಿರಂಚಿನ ಉಸಿರಾಟದ ಪ್ರಕ್ರಿಯೆ ಕುಂಭಕ ರೇಚಕ ಪೂರಕ ಬಂದಿರಂಚಿನ ಆ ಪ್ರಾಣಾಯಾಮದ ವಿಚಾರ ವಿಶೇಷವಾದ ಆ ಹೃದಯ ಬಡಿತ ನಿಮಿಷಕ್ಕೂ ಎಲ್ಪತ್ತರಡ್ಡು ಸರಿ ಲಬ್ಧಪ್ಪನಂಚಿನ ವಿಚಾರ ಅಂದ ಅಂಡಲ ಆ ಒಂಜಿ ನಿಮಿಷಕ್ಕೂ ಈತೆ ಆಯುಷ್ಯ ಬಂದಿರಂಚಿನ ವಿಚಾರ ಬ್ರಹ್ಮದೇವರಿಗೆ ಕೊರತೆ। ಈ ಸಂದರ್ಭ ಮುಖ್ಯ ಅತಿಥಿಯಾಗಿ ಕದ್ರಿ ವಾರ್ಡ್ನ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯ ಮನೋಹರ್ ಶೆಟ್ಟಿಯವರು ಮಾತನಾಡಿ 199 ಯೋಗ ಶಿಬಿರವನ್ನ ಉಚಿತವಾಗಿ ಕಲ್ಪಿಸಿಕೊಟ್ಟಂತಹ ಯೋಗಗುರು ಡಾಕ್ಟರ್ ಎಂ ಜಗದೀಶ್ ಶೆಟ್ಟಿ ವಿಜಯಪುರ ಸಾಧನೆ ಪ್ರಶಂಸನೀಯ। ಯೋಗಗುರು ಕಲಿಸಿದಂತಹ ವಿದ್ಯೆಯನ್ನ ಶಿಬಿರಾರ್ಥಿಗಳು ಕೂಡ ಸಮಾಜಕ್ಕೆ ಸಮರ್ಪಣೆ ಮಾಡಿದಾಗ ಕಲಿಸಿದ ವಿದ್ಯೆ ಸಾರ್ಥಕವಾಗುತ್ತದೆ ಎಂದು ಹೇಳಿದರು। ಮುಂದಿನ ದಿನಗಳಲ್ಲಿ ಈ ಯೋಗ ಇದರ ಫಲ ಸಂಪೂರ್ಣವಾಗಿ ದೇಶದ ಎಲ್ಲಾ ಜನರಿಗೆ ಸಿಗಬೇಕು ಅಂತ ಹೇಳಿದ್ರೆ ನಿಮ್ಮಿಂದವರ ಸಹಾಯ ಹಾಗೂ ಯೋಗ ಗುರುಗಳಾದ ಜಗದೀಶ್ ಶೆಟ್ಟಿ ಅವರಂತ ನಿರ್ದೇಶನದಲ್ಲಿ ಈ ದೇಶದ ಜನರು ಆರೋಗ್ಯವಾಗಿರಬೇಕು। ಈಗ ಅವರ ಪರಿಸರದಲ್ಲಿ ಅವರು ಯೋಗಕ್ಕೆ ಮಾಡುವುದಂದ್ರೆ ನಮ್ಮ ನಮ್ಮ ಪರಿಸರ ಅದೇ ರೀತಿ ದೇಶದ ಎಲ್ಲೆಡೆ ಇಂಥ ಯೋಗ ಗುರುಗಳ ಸಮರ್ಪಣಾ ಭಾವದಿಂದ ಜನರು ಆರೋಗ್ಯವಾಗಿ ಇರ್ತಾರೆ। ಪ್ರಥಮವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಯಾಕಂತ ಹೇಳಿದ್ರೆ 199 ಕ್ಯಾಂಪ್ ಮಾಡಿದ್ದಾರೆ ಅದು ಉಚಿತವಾಗಿ ಇದಕ್ಕೆ 200ನೇ ಕ್ಯಾಂಪ್। ಮುಖ್ಯ ಅತಿಥಿಯಾಗಿ ಚಿಲಿಂಬಿ ಶಾರದಾ ಸಮಿತಿ ಅಧ್ಯಕ್ಷ ಸುಬ್ರಾಯ ನಾಯ್ಕ್ ಶಾಮಲ ರಾವ್ ಕುಶಾಲ್ ಪುಷ್ಪರಾಜ್ ಶೆಟ್ಟಿ ಹರೀಶ್ ಶೆಟ್ಟಿ ದೇವಪ್ಪ ನಾಯ್ಕ್ ಸಹ ಶಿಕ್ಷಕಿಯರಾದ ರಾಧಿಕಾ ಕಾಮತ್ ಭಾರತಿ ಶೆಟ್ಟಿ ಭರತ್ ಸುಜಾತಾ ಶೆಟ್ಟಿ ನಿರ್ಮಲಾ ಟೀಚರ್ ಊರ್ಮಿಳಾ ಶೆಟ್ಟಿ ಮಮತಾ ಶೆಟ್ಟಿ ಸುಚಿತ್ರ ಭಾರತಿ ಚಂದ್ರಾವತಿ ಜಯಂತಿ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು। ನಾಗರಾಜ್ ವಿಪೋ ನ್ಯೂಸ್ ಮಂಗಳೂರು।